ನರೇಂದ್ರ ಮೋದಿ ಅವರು ಇವತ್ತು ಒಂದು ಭಾಷಣವನ್ನು ಮಾಡಿದ್ರು ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದಾರೆ ಇಂಡೋನೇಷ್ಯಾದಲ್ಲಿ ಮಾತನಾಡಬೇಕಾದ್ರೆ ಅವರ ತಮ್ಮ ಇಡೀ ಭಾಷಣದಲ್ಲಿ ಎಲ್ಲೂ ಕೂಡ ಇಂಡಿಯಾ ಅನ್ನೋ ಒಂದು ಪದವನ್ನು ಬಳಸಿಲ್ಲ ಭಾರತ ಅನ್ನೋ ಒಂದು ಪದವನ್ನು ಭಾರತ್ ಅನ್ನೋ ಒಂದು ಪದವನ್ನು ಬಳಸಿ ಒಂದು ರೀತಿ ಈಗೇನು ದೇಶದ ಚರ್ಚೆ ಆಗ್ತಾ ಇದೆ ಇಂಡಿಯಾ ಹೆಸರು ಬದಲಾಗುತ್ತಂತೆ ಭಾರತ ಆಗುತ್ತಂತೆ ಅಂತ ಬಟ್ ಭಾರತ ಆಗಲ್ಲ ಇಂಡಿಯಾ ಅಂತ ಇರುತ್ತೆ ನೀವು ಬೇಕಾದರೆ ಭಾರತ ಅಂತ ಕರೆಸ್ಕೊಳ್ಳಿ ಇಂಡಿಯಾದನ್ನು ಬಳಸ್ಕೊಳ್ಳಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ನರೇಂದ್ರ ಮೋದಿ ಅವರ ಈ ಮಾತುಗಳು ಮತ್ತೊಂದು ಹೊಸ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದಾರೆ ಭಾರತ ಏಷ್ಯನ್ ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ಶೃಂಗಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣ ಮೋದಿ ಭಾಷಣ ಎಲ್ಲೂ ಕೂಡ ಇಂಡಿಯಾ ಅನ್ನೋದು ಪದವನ್ನು ಬಳಸಲೇ ಇಲ್ಲ ಇಂಡಿಯಾ ಪದದ ಬದಲಿಗೆ ನರೇಂದ್ರ ಮೋದಿಯವರು ಭಾರತ್ ಅಂತ ಮಾತನಾಡಿದರು ಇದರ ಮಧ್ಯೆ ಕಳೆದ ಎರಡು ದಿನಗಳಿಂದ ದೇಶದಂಥ ಹೆಸರಿನ ಕುರಿತು ವಾದ ವಿವಾದ ಪ್ರತಿವಾದ ಚರ್ಚೆ ಆಗ್ತಾಯಿದೆ ದೇಶದ ಹೆಸರನ್ನು ಇಂಡಿಯಾ ಬದಲಾಗಿ ಭಾರತ ಅಂತ ಮರುನಾಮಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅನ್ನೋ ಒಂದು ಚರ್ಚೆ ವಾದಂತಿಗಳು ಆಗ್ತಿದ್ದಾವೆ ಇದಕ್ಕೆ ಕಾರಣ ಆಗಿದ್ದು ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನೋ ಒಂದು ಲೆಟ್ರೆಡ್ಡು ಆ ಒಂದು ಹೆಸರಲ್ಲಿ ಆಹ್ವಾನ ಪತ್ರಿಕೆಯನ್ನು ಆಹ್ವಾನವನ್ನು ಕೊಟ್ಟಿದ್ದರು ಜಿ ಟ್ವೆಂಟಿ ಅತಿಥಿಗಳಿಗೆ ಹೀಗಾಗಿ ಚರ್ಚೆ ಆಗ್ತಾಯಿತ್ತು ಇದೀಗ ನರೇಂದ್ರ ಮೋದಿ ವಿವಾದದ ದೂರ ಉಳಿಯುವಂತೆ ಕೇಂದ್ರ ಸಚಿವರಿಗೆ ಕೇಂದ್ರ ಸರ್ಕಾರ ಸಚಿವರಿಗೆ ತಾಕೀತು ಮಾಡಿದ್ದಾರೆ ಇನ್ನು ಸಂಪುಟ ಸಚಿವ ಸಂಪುಟ ಸಚಿವರ ಸಭೆ ವೇಳೆ ಪ್ರಧಾನಿ ಮೋದಿ ಈ ರೀತಿಯ ನಿರ್ದೇಶನವನ್ನು ನೀಡಿದ್ದಾರಂತೆ ಭಾರತ ಇಂಡಿಯಾ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆ ನೀಡಬೇಡಿ ಅಂತ ಪ್ರಧಾನಿಗಳು ಹೇಳಿದಾರಂತೆ ಈಗ ಪ್ರಧಾನಮಂತ್ರಿಗಳು ಅವರು ಭಾಷಣ ಮಾಡಬೇಕಾದ್ರೆ ನರೇಂದ್ರ ಮೋದಿ ಇಂಡಿಯಾ ಪದವನ್ನು ಬಳಸದೆ ಭಾರತ ಅನ್ನೋ ಒಂದು ಪದವನ್ನು ಬಳಸಿ ಮತ್ತಷ್ಟು ಬಹುಶಃ ಇನ್ಮೇಲೆ ಎರ್ ಎಲ್ಲರೂ ಕೂಡ ಭಾರತ ಅನ್ನೋದನ್ನ ಬಳಸಿ ಅಧಿಕೃತವಾಗಿ ಬದಲಾಗಿಲ್ಲ ಅಂದ್ರೆ ಏನಂತೆ ನಾವು ಬಳಸಬೇಕಾದ್ರೆ ಭಾರತ ಅಂತ ಬಳಸಿದ್ರೆ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದ್ದಂತಿದೆ ನೋಡೋಣ ಇನ್ನು ಮುಂದಕ್ಕೆ ಹೋಗೋಣ